ಆಗ್ತದೆ ಅಂತ ಹೇಳುವಂಥ ವಿಷಯ ತಿಳ್ಕೊಳ್ಳಿಲ್ಲ. ನಾನೇನಿದ್ರು ಇದು ಸುರತ್ಕಲ್ಲಿಂದ ಆಚೆ ಆಗುವಂಥ ವ್ಯವಸ್ಥೆ ಏನು ಅಂತ ಹಂಚ್ಕೊಂಡಿದ್ದೆ. ಕಾಸರಗೋಡು ಅಲ್ಲ, ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಈಗ ಆಗುವಂಥ ವ್ಯವಸ್ಥೆಯನ್ನು ನಾವು ಸಂಪೂರ್ಣವಾಗಿ ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಆಗದಿದ್ದ ರೀತಿಯಲ್ಲಿ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಬೇಕೆನ್ನುವುದು ನಮ್ಮೆಲ್ಲರ ಅಭಿಪ್ರಾಯ. ಅದೇ ರೀತಿ ಈಗಾಗಲೇ ಪೊಲೀಸ್ನವರು ಅವರಿಗೆ ಎಸ್ ಸತ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದೇನೆ, ಅವರು ಅದರ ಬಗ್ಗೆ ಇದು ಮಾಡದೇ ಇದ್ದರೆ ಇದು ಮಾಡದಿದ್ದರೆ ಕೂಡಲೇ ಇಲ್ಲಿ ಪುನಃ ಇನ್ನೊಮ್ಮೆ ನಾನು ಪೊಲೀಸ್ನವರಿಗೆ ಮಾತಾಡಿ ಅವ್ರನ್ನ ಹಿಡಿದು ಒಳಗಾಕುವ ವ್ಯವಸ್ಥೆಯನ್ನು ಮಾಡಿಸ್ತೇನೆ. ನಮ್ಮ ಕಾರ್ಯಕರ್ತರಿಗೆ ಈಗಾಗಲೇ ಹೇಳಿದ್ದೇನೆ, ಈ ರೀತಿಯ ವ್ಯವಸ್ಥೆ ಆದರೆ ಕಂಡು ಬಂದಲ್ಲಿ ಕೂಡಲೇ ನಾನು ತಿಳಿಸಿ ಆಗದಿದ್ದ ರೀತಿಯಲ್ಲಿ ಅದಕ್ಕೇನೇನು ಕ್ರಮ ಕೊಡಬೇಕೋ ಅದನ್ನು ತೆಗೆದುಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಎನ್ನುವ ಮಾತನ್ನು ಹೇಳ್ತೇನೆ. ನಮ್ಮ ಹಿಂದೂಗಳಿಗೆ ದೇವಸ್ಥಾನಕ್ಕೆ ಹೋಗುವಂಥ ಪರಿಪಾಠವನ್ನು ಪ್ರತಿ ಮನೆಯಲ್ಲಿ ನಡೆಸಿದಂಥ ಕೆಲಸ ಆಗಬೇಕು. ಪ್ರತಿ ಮನೆಯಲ್ಲಿ ಮೊದಲು ಭಜನೆ ಇತ್ತು, ಈಗಲೂ ಆ ಭಜನೆಯನ್ನು ಪುನರಾರಂಭ ಮಾಡಿಸಿದರೆ ದೈವತ್ವದ ವ್ಯವಸ್ಥೆ ಮನೆಯಲ್ಲಿ ಬರುತ್ತೆ ಎನ್ನುವುದು ನನ್ನ ವಾದ. ಈಗ ಪ್ರತಿ ಮನೆಯಲ್ಲಿಯೂ ಸಂಜೆ ಸೂರ್ಯಾಸ್ತ ಆದ ಕೂಡಲೇ ಭಜನಾ ಕಾರ್ಯಕ್ರಮ, ಒಂದು ಗಂಟೆ ಭಜನ ಮಾಡುವುದರಿಂದ ಮತ್ತು ದೇವಸ್ಥಾನಕ್ಕೆ ಪ್ರತಿ ಹಿಂದೂ ಮನೆಯಲ್ಲಿ ಹೋಗುವಂಥ ಕಾರ್ಯಕ್ರಮ ಮಾಡಿದರೆ ಇದರಲ್ಲಿ ಯಾವುದೇ ಥರದ ಇಂಥ ದೊಡ್ಡ ಕೆಟ್ಟ ಭಾವನೆಗಳಿಗೆ ಆಸ್ಪದ ಇಲ್ಲ ಅನ್ನುವುದು ನನ್ನ ಅಭಿಪ್ರಾಯ. ಇದರೊಟ್ಟಿಗೆ